ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಮಹಾಭಾರತವು ಹಿಂದೂಗಳಿಗೆ ಪಂಚಮವೇದವೆಂದು ಪರಿಗಣಿಸಲ್ಪಡುವ ಇತಿಹಾಸ. ಮಹಾಭಾರತದಲ್ಲಿನ ಅನೇಕ ಕಥೆಗಳು ಶಾಸ್ತ್ರೀಯ ಸಂಸ್ಕೃತ ಸಾಹಿತ್ಯದಲ್ಲಿ ಪ್ರತ್ಯೇಕವಾಗಿ ಗುರುತಿಸಲ್ಪಟ್ಟಿವೆ. ಇದರಲ್ಲಿ 18 ಪರ್ವಗಳಿವೆ. ಈ ಮಹಾಭಾರತದಲ್ಲಿ ಅನೇಕ ಕಥೆಗಳು ಕಥನಗಳ ಜೊತೆ ಶಾಪಗಳಿಗೆ ಸಂಬಂಧಿಸಿದ ವಿಶೇಷತೆಗಳು ಕೂಡ ಇವೆ. ಅದರಲ್ಲಿ 5 ಶಾಪಗಳ ಬಗ್ಗೆ ಈ ದಿನದ ಈ ವಿಡಿಯೋದಲ್ಲಿ ತಿಳಿಯೋಣ. ಮಹಾಭಾರತದ ಬಗೆಗಿನ ಕಥೆಗಳು ಮತ್ತು ಕಥನಗಳನ್ನು ಸಾಮಾನ್ಯವಾಗಿ ಎಲ್ಲರೂ ಕೇಳಿಯೇ ಇರುತ್ತೀರಾ. ಆದರೆ ಈ 5 ಶಾಪಗಳ ಬಗ್ಗೆ ಅನೇಕ ಮಂದಿಗೆ ತಿಳಿಯದೇ ಇರಬಹುದು. ಈ ದಿನದ ಈ ವಿಡಿಯೋದಲ್ಲಿ ಆ ಶಾಪಗಳು ಯಾವುವು ಎಂಬುದನ್ನು ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಮೊದಲನೇ ಶಾಪ, ಶ್ರೀಕೃಷ್ಣನು ಅಶ್ವತ್ಥಾಮರಿಗೆ ಕೊಟ್ಟಂತಹ ಶಾಪ. ಮಹಾಭಾರತ ಯುದ್ಧದ ಅಂತಿಮ ಕ್ಷಣಗಳಲ್ಲಿ ಅಶ್ವತ್ಥಾಮರು ತಪ್ಪಾದ ಮಾರ್ಗದಲ್ಲಿ ಪಾಂಡವ ಪುತ್ರರನ್ನು ವಧಿಸುತ್ತಾರೆ. ಈ ವಿಷಯವನ್ನು ತಿಳಿದ ಪಾಂಡವರು ಶ್ರೀಕೃಷ್ಣನ ಬಳಿಗೆ ಬರುತ್ತಾರೆ. ಅಶ್ವತ್ಥಾಮರನ್ನು ಹಿಮ್ಮೆಟ್ಟಿಸುತ್ತಾ ಎಲ್ಲರೂ ಸೇರಿ ವೇದವ್ಯಾಸರ ಆಶ್ರಮಕ್ಕೆ ಸೇರಿಕೊಳ್ಳುತ್ತಾರೆ. ಪಾಂಡವರನ್ನು ಹಾಗೆ ನೋಡಿದ ಅಶ್ವತ್ಥಾಮರು ಶ್ರೀಕೃಷ್ಣನ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸುತ್ತಾರೆ. ಇದನ್ನು ನೋಡಿದ ಶ್ರೀಕೃಷ್ಣನು ಅರ್ಜುನನಿಗೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸು ಎಂದು ಹೇಳುತ್ತಾರೆ. ಆಗ ತಕ್ಷಣವೇ ಅರ್ಜುನನು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸುತ್ತಾನೆ. ಆದರೆ ವ್ಯಾಸ ಮಹರ್ಷಿಗಳು ಈ ಎರಡೂ ಬ್ರಹ್ಮಾಸ್ತ್ರಗಳು ಪ್ರಯೋಗವಾಗದ ಹಾಗೆ, ಅಂದರೆ ಆ ಬ್ರಹ್ಮಾಸ್ತ್ರಗಳು ಡಿಕ್ಕಿ ಹೊಡೆಯದ ಹಾಗೆ ತಡೆಯುತ್ತಾರೆ. ಈ ಎರಡೂ ಬ್ರಹ್ಮಾಸ್ತ್ರಗಳು ಒಂದೇ ಬಾರಿಗೆ ಪ್ರಯೋಗವಾದರೆ ಸೃಷ್ಟಿ ವಿಧ್ವಂಸವಾಗುತ್ತದೆಂದು ಗೊತ್ತಿಲ್ಲವೇ ಎಂದು ಆ ಇಬ್ಬರನ್ನು ಕೇಳುತ್ತಾರೆ. ಇಬ್ಬರನ್ನು ಕೂಡ ನಿಮ್ಮ ಬ್ರಹ್ಮಾಸ್ತ್ರಗಳನ್ನು ಹಿಂದಕ್ಕೆ ಪಡೆಯಿರಿ ಎಂದು ಹೇಳುತ್ತಾರೆ. ಆಗ ಅರ್ಜುನನು ತನ್ನ ಬ್ರಹ್ಮಾಸ್ತ್ರವನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತಾನೆ. ಆದರೆ ಅಶ್ವತ್ಥಾಮನಿಗೆ ಈ ಬ್ರಹ್ಮಾಸ್ತ್ರವನ್ನು ಹಿಂಪಡೆಯುವ ವಿದ್ಯೆ ಗೊತ್ತಿಲ್ಲ. ಆಗ ಅಶ್ವತ್ಥಾಮರು ಮಹರ್ಷಿಗಳನ್ನು ಕುರಿತು, ಮಹಾಮುನಿ, ತಮ್ಮ ತಂದೆಯವರು ನನಗೆ ಆ ವಿದ್ಯೆಯನ್ನು ಕಲಿಸಿಲ್ಲ ಎಂದು, ಆದ್ದರಿಂದ ಇದನ್ನು ನಾನು ಹಿಂಪಡೆಯಲಾರೆ ಎಂದು ಹೇಳುತ್ತಾರೆ. ಆಗ ಆ ಬ್ರಹ್ಮಾಸ್ತ್ರದ ದಾರಿ ತಪ್ಪಿಸಿ ಅದನ್ನು ಅಭಿಮನ್ಯುವಿನ ಹೆಂಡತಿಯಾದ ಉತ್ತರೆಯ ಗರ್ಭದ ಮೇಲೆ ತಿರುಗಿಸುತ್ತಾರೆ. ಇದನ್ನು ಗಮನಿಸಿದಂತಹ ಶ್ರೀಕೃಷ್ಣನು ಅಶ್ವತ್ಥಾಮರನ್ನು ಶಪಿಸಿ ಬಿಡುತ್ತಾರೆ. 3000 ವರ್ಷಗಳವರೆಗೂ ನೀನು ಈ ಭೂಮಿಯ ಮೇಲೆ ತಿರುಗುತ್ತಿರುತ್ತೀಯ. ನೀನು ದುರ್ಗಂಧ ಬೀರುವ ಮತ್ತು ವಿಕಾರ ರೂಪದಿಂದ ಅಲೆಯುತ್ತಿರುತ್ತೀಯ ಎಂದು ಶಾಪವನ್ನು ನೀಡುತ್ತಾರೆ. ಈ ಕಾರಣದಿಂದಲೇ ಅಶ್ವತ್ಥಾಮರು ಇಂದಿಗೂ ಸಹ ಜೀವಿಸಿಯೇ ಇದ್ದಾರೆ ಎಂದು ಹೇಳುತ್ತಿರುತ್ತಾರೆ. ಎರಡನೇ ಶಾಪ, ಮಹಾಭಾರತದಲ್ಲಿ ಮಾಂಡವ್ಯ ಮಹರ್ಷಿಗಳ ಬಗ್ಗೆ ವರ್ಣನೆ ಇರುತ್ತದೆ. ಇವರು ಮಹರ್ಷಿಗಳು, ಒಬ್ಬ ಮುನಿಕುಮಾರರು, ತಪಶಾಲಿ, ಬ್ರಹ್ಮ ವಿದ್ಯಾಪರರು ಮತ್ತು ಸ್ಥಿರಚಿತ್ತರು. ಇಂತಹ ಮಾಂಡವ್ಯ ಮಹರ್ಷಿಗಳ ಮೇಲೆ ಒಂದು ಅಪನಿಂದೆ ಬರುತ್ತದೆ. ಅದೇನೆಂದರೆ, ಒಂದಷ್ಟು ಜನ ದರೋಡೆಕೋರರು ರಾಜಭವನದಲ್ಲಿ ಖಜಾನೆ ದೋಚಿಕೊಂಡು ಈ ಮಾಂಡವ್ಯರ ಆಶ್ರಮದಲ್ಲಿ ಹೂತಿಟ್ಟು ಅಲ್ಲೇ ಆ ಪೊದೆಗಳಲ್ಲಿ ಅಡಗಿ ಕುಳಿತಿರುತ್ತಾರೆ. ರಾಜಭಟರು ಆ ಕಳ್ಳರನ್ನು ಹುಡುಕುತ್ತಾ ಬಂದು ಅವರು ಕಾಣಿಸದಿದ್ದಾಗ ಅಲ್ಲೇ ಸಮೀಪದಲ್ಲಿರುವ ಮಾಂಡವ್ಯ ಮಹರ್ಷಿಗಳನ್ನು ಕೇಳುತ್ತಾರೆ. ಆದರೆ ಅವರು ಮೌನವ್ರತದಲ್ಲಿರುವುದರಿಂದ ಏನನ್ನೂ ಉತ್ತರಿಸಲಿಲ್ಲ. ರಾಜಭಟರು ಆಶ್ರಮವೆಲ್ಲ ಹುಡುಕಾಡಿ ಕೊನೆಗೆ ಆ ಕಳ್ಳರು ಹೂತಿಟ್ಟ ಖಜಾನೆಯನ್ನು ಹೊರತೆಗೆಯುತ್ತಾರೆ ಮತ್ತು ಕಳ್ಳರನ್ನು ಬಂಧಿಸುತ್ತಾರೆ. ತಪಸ್ಸಿನಲ್ಲಿ ಮಗ್ನರಾಗಿದ್ದ ಮಾಂಡವ್ಯ ಮಹರ್ಷಿಗಳನ್ನು ಕೂಡ ಕಳ್ಳರೆಂದು ಭಾವಿಸಿ ಅವರ ಜೊತೆಯೇ ಕರೆದುಕೊಂಡು ಹೋಗುತ್ತಾರೆ. ಇವರು ಯಾರೆಂದು ಅರಿಯದೆ ರಾಜನು ಎಲ್ಲರಿಗೂ ಶಿಕ್ಷೆಯನ್ನು ನೀಡಿ ಮಾಂಡವ್ಯ ಋಷಿಗಳನ್ನು ಶೂಲದ ಮೇಲೆ ಕೂರಿಸಿ ಹೊರಟು ಹೋಗುತ್ತಾರೆ. ಆದರೆ ಮಹರ್ಷಿಗಳು ಮಾತ್ರ ಆ ಶೂಲದ ಮೇಲೆಯೇ ತಪಸ್ಸನ್ನು ಯಥಾವತ್ತಾಗಿ ಮಾಡುತ್ತಿರುತ್ತಾರೆ. ಆ ನಂತರ ರಾಜನಿಗೆ ತನ್ನ ತಪ್ಪಿನ ಅರಿವಾಗಿ ತನ್ನನ್ನು ಕ್ಷಮಿಸಬೇಕು ಎಂದು ಕೇಳುತ್ತಾರೆ. ಇದಾದ ನಂತರ ಮಹರ್ಷಿಗಳು ಯಮರಾಜನನ್ನು ಭೇಟಿಯಾಗಲು ಹೋಗುತ್ತಾರೆ. ಏಕೆ ಕಾರಣವಿಲ್ಲದೆ ನನ್ನನ್ನು ಶಿಕ್ಷೆಗೆ ಗುರಿ ಮಾಡಿದ್ದೀರಿ ಎಂದು ಕೇಳುತ್ತಾರೆ. ಆಗ ಯಮಧರ್ಮರಾಜನು, ಮುನೀಂದ್ರ, ನೀವು 12 ವರ್ಷ ವಯಸ್ಸಿನಲ್ಲಿದ್ದಾಗ ಚಿಟ್ಟೆಗಳನ್ನು ಬಂಧಿಸಿ ಅವುಗಳನ್ನು ಹಿಂಸಿಸಿದ್ದೀರಿ. ಆ ಪಾಪಕ್ಕೆ ಈ ಶಿಕ್ಷೆ ಅನುಭವಿಸಬೇಕು ಎಂದು ಹೇಳುತ್ತಾರೆ. ಆಗ ಮಾಂಡವ್ಯ ಮಹರ್ಷಿಗಳು, ಯಮಧರ್ಮರಾಜ, ಅಜ್ಞಾನದಿಂದ 12 ವರ್ಷದವನಿದ್ದಾಗ ಮಾಡಿದ ಪಾಪ ಧರ್ಮಶಾಸ್ತ್ರ ನೀತಿಯನುಸಾರ ನನಗೆ ತಗುಲುವುದಿಲ್ಲ. ಆ ವಯಸ್ಸಿನಲ್ಲಿ ನನಗೆ ಏನೂ ತಿಳಿಯದು. ತಿಳಿಯದೆ ಮಾಡಿದ ತಪ್ಪಿಗೆ ನನಗೆ ಈ ಶಿಕ್ಷೆ ವಿಧಿಸಿದ್ದೀರಿ. ಇದಕ್ಕೆ ತಕ್ಕ ಪ್ರತಿಫಲವನ್ನು ಅನುಭವಿಸುತ್ತೀರಾ ಎಂದು, ಭೂಲೋಕದಲ್ಲಿ ಶೂದ್ರನಾಗಿ ಜನಿಸುತ್ತೀರಾ ಎಂದು ಶಪಿಸುತ್ತಾರೆ. ಮಾಂಡವ್ಯ ಮಹರ್ಷಿಗಳ ಆಶಾಪದ ಕಾರಣದಿಂದಲೇ ಯಮನು ವಿದುರನ ರೂಪದಲ್ಲಿ ಜನಿಸಿದ್ದನೆಂದು ಹೇಳುತ್ತಿರುತ್ತಾರೆ. ಮೂರನೇ ಶಾಪ,
13 ವರ್ಷಗಳ ವನವಾಸದಲ್ಲಿ ಒಂದು ಸಾರಿ ಅರ್ಜುನನು ದಿವ್ಯಾಸ್ತ್ರಗಳನ್ನು ಅನ್ವೇಷಿಸುತ್ತಾ ಸ್ವರ್ಗಲೋಕಕ್ಕೆ ಹೋಗುತ್ತಾನೆ. ಅಲ್ಲಿ ಊರ್ವಶಿ ಎನ್ನುವ ಅಪ್ಸರೆಯು ಅರ್ಜುನನ ರೂಪವನ್ನು ನೋಡಿ ಮೋಹಿತಳಾಗುತ್ತಾಳೆ. ಒಂದು ದಿನ ತನ್ನನ್ನು ವಿವಾಹವಾಗುವಂತೆ ಅರ್ಜುನನನ್ನು ಕೇಳುತ್ತಾಳೆ. ಆಗ ಅರ್ಜುನನು, ನಾನು ನಿಮ್ಮನ್ನು ನನ್ನ ತಾಯಿಯ ಸಮಾನಳಂತೆ ಕಾಣುತ್ತೇನೆ, ಆದ್ದರಿಂದ ನಿಮ್ಮನ್ನು ಮದುವೆಯಾಗಲಾರೆ ಎಂದು ತಿರಸ್ಕರಿಸುತ್ತಾನೆ. ಅರ್ಜುನನ ಈ ಮಾತುಗಳನ್ನು ಕೇಳಿದ ಊರ್ವಶಿ ತುಂಬಾ ಕೋಪೋದ್ರಿಕ್ತಳಾಗುತ್ತಾಳೆ. ನೀನು ಒಬ್ಬ ನಪುಂಸಕನ ಹಾಗೆ ಮಾತಾಡುತ್ತಿದ್ದೀಯಾ ಎಂದು ಅರ್ಜುನನನ್ನು ಬಯ್ಯುತ್ತಾಳೆ. ನೀನು ಜೀವನ ಪೂರ್ತಿ ನಪುಂಸಕನಾಗಿ ಉಳಿದು ಬಿಡು ಮತ್ತು ಮಹಿಳೆಯರ ಮಧ್ಯೆ ಒಬ್ಬ ನಾಟ್ಯಗಾರ್ತಿಯಾಗಿ ಬದುಕಬೇಕೆಂದು ಕೋಪದಿಂದ ಶಪಿಸಿಬಿಡುತ್ತಾಳೆ. ಊರ್ವಶಿಯ ಈ ಶಾಪವನ್ನು ಕೇಳಿ ಅರ್ಜುನನು ಆಶ್ಚರ್ಯದಿಂದ ಭಯಭೀತನಾಗುತ್ತಾನೆ. ನಂತರ ಇಂದ್ರದೇವನ ಬಳಿ ಹೋಗಿ ನಡೆದ ವಿಷಯವನ್ನೆಲ್ಲ ಆ ದೇವದೇವನ ಬಳಿ ಹೇಳುತ್ತಾನೆ ಅರ್ಜುನನು. ಆಗ ಇಂದ್ರನು ಊರ್ವಶಿಯನ್ನು ಸಮಾಧಾನ ಮಾಡಿದಾಗ ಊರ್ವಶಿ ಆ ಶಾಪವನ್ನು ಕೇವಲ 1 ವರ್ಷಕ್ಕೆ ಸೀಮಿತವಾಗುವಂತೆ ಮಾಡುತ್ತಾಳೆ. ಆದರೂ ಕೂಡ ಇನ್ನೂ ಭಯದಲ್ಲೇ ಇರುತ್ತಾನೆ ಅರ್ಜುನನು. ಆಗ ಇಂದ್ರದೇವನು, ಭಯಬೇಡ ಅರ್ಜುನ, ಈ ಶಾಪ ನಿನ್ನ ವನವಾಸ ಸಮಯದಲ್ಲಿ ವರವಾಗಿ ಪರಿಣಮಿಸುತ್ತದೆ ಎಂದು ಸಮಾಧಾನ ಮಾಡುತ್ತಾರೆ. ಅಜ್ಞಾತ ಸಮಯದಲ್ಲಿ ಒಬ್ಬ ನರ್ತಕಿಯಾಗಿ ನೀನು ಕೌರವರ ಕಣ್ತಪ್ಪಿಸಿ ತಿರುಗಬಹುದು ಎಂದು ಹೇಳುತ್ತಾರೆ. 4ನೇ ಶಾಪ. ಮಹಾಭಾರತ ಯುದ್ಧದಲ್ಲಿ ಅರ್ಜುನನು ಮಹಾರಥಿ ಕರ್ಣನನ್ನು ವಧಿಸುತ್ತಾನೆ. ಆಗ ಪಾಂಡವರ ತಾಯಿ ಕರ್ಣನ ಶವದ ಬಳಿ ಬಂದು ರೋದಿಸುತ್ತಿರುತ್ತಾಳೆ. ಅದನ್ನು ನೋಡಿದ ಪಾಂಡವರು ಆಶ್ಚರ್ಯ ಪಡುತ್ತಾರೆ. ತಮ್ಮ ತಾಯಿ ಏಕೆ ಹಾಗೆ ಅಳುತ್ತಿದ್ದಾಳೋ ಅವರಿಗೆ ಅರ್ಥವಾಗುವುದಿಲ್ಲ. ತಮ್ಮ ಶತ್ರುವು ಮರಣಿಸಿದರೆ ನಮ್ಮ ತಾಯಿ ಏಕೆ ದುಃಖಿಸುತ್ತಿದ್ದಾಳೋ ಅವರಿಗೆ ತಿಳಿಯದು. ಆಗ ಪಾಂಡವರಲ್ಲಿ ಹಿರಿಯನಾದ ಧರ್ಮರಾಜನು ಅವರ ತಾಯಿಯ ಬಳಿ ಹೋಗಿ, ಅಮ್ಮ, ಏನಾಯಿತು? ತಮ್ಮ ಶತ್ರುವಿನ ಶವವನ್ನು ನೋಡಿ ನೀನೇಕೆ ಅಳುತ್ತಿದ್ದೀಯಾ ಎಂದು ಕೇಳುತ್ತಾನೆ. ಆಗ ಕುಂತಿದೇವಿಯು, ನೀವೆಲ್ಲ ನಿಮ್ಮ ಶತ್ರುವು ಎಂದು ಭಾವಿಸುತ್ತಿರುವ ಈ ಕರ್ಣನು ನಿಮ್ಮೆಲ್ಲರಿಗೂ ಹಿರಿಯನು ಹಾಗೂ ನಿಮ್ಮ ಸೋದರನು ಎಂದು ಉತ್ತರಿಸುತ್ತಾಳೆ. ಕುಂತಿದೇವಿಯ ಈ ಮಾತುಗಳನ್ನು ಕೇಳಿದ ಪಂಚಪಾಂಡವರು ಬಹಳ ಬಾಧೆ ಪಡುತ್ತಾರೆ. ಸ್ವಲ್ಪ ಸಮಯದ ನಂತರ ಧರ್ಮರಾಜನು ತಮ್ಮ ತಾಯಿಯನ್ನು ಕುರಿತು, ಅಮ್ಮ, ಕರ್ಣನು ನಮ್ಮ ಸೋದರನು ಎಂದು ನೀವೇಕೆ ನಮಗೆ ಮೊದಲೇ ತಿಳಿಸಲಿಲ್ಲ? ಇದನ್ನು ರಹಸ್ಯವಾಗಿಟ್ಟಿದ್ದೀರಿ. ಆ ಕಾರಣದಿಂದಲೇ ನಾವು 5 ಜನ ಸ್ವಂತ ಸೋದರನನ್ನು ಕೊಂದ ಹಂತಕರಾಗಿ ಉಳಿದೆವು. ಆದ್ದರಿಂದಲೇ ಈ ಕ್ಷಣವೇ ಈ ಭೂಮಿ ಆಕಾಶ ಸಾಕ್ಷಿಯಾಗಿ ನಿಮ್ಮ ಸಂಪೂರ್ಣ ಸ್ತ್ರೀ ಜಾತಿಯನ್ನು ಶಪಿಸುತ್ತಿದ್ದೇನೆ. ಇನ್ನು ಮುಂದೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ವಿಷಯವನ್ನು ಮರೆಮಾಚುವುದಿಲ್ಲ ಎಂದು ಶಪಿಸಿಬಿಡುತ್ತಾನೆ. 5ನೇ ಶಾಪ. ಈ ಕಥನದ ಪ್ರಕಾರ 14 ವರ್ಷಗಳ ಕಾಲ ವನವಾಸದ ನಂತರ ಪಾಂಡವರು ದ್ರೌಪದಿಯ ಸಮೇತ ಮರಳಿ ರಾಜ್ಯಕ್ಕೆ ಸೇರಿಕೊಳ್ಳುತ್ತಾರೆ. ಆನಂತರ ತಮ್ಮ ರಾಜ್ಯವನ್ನು ಅಭಿಮನ್ಯುವಿನ ಪುತ್ರನಾದ ಪರೀಕ್ಷಿತನಿಗೆ ಒಪ್ಪಿಸಿ ಪಾಂಡವರೆಲ್ಲರೂ ದ್ರೌಪದಿ ಸಮೇತ ಉತ್ತರ ದಿಕ್ಕಿಗೆ ಪ್ರಯಾಣ ಬೆಳೆಸುತ್ತಾರೆ. ಪರೀಕ್ಷಿತನ ಪರಿಪಾಲನೆಯಲ್ಲಿ ಹಸ್ತಿನಾಪುರ ಸಾಮ್ರಾಜ್ಯವು ಧರ್ಮರಾಜನ ಪರಿಪಾಲನೆಯ ಹಾಗೆಯೇ ಸಾಗುತ್ತಿತ್ತು. ಆದರೆ ಬರುವ ಪರಿಣಾಮಗಳನ್ನು ಮಾತ್ರ ಯಾರು ತಡೆಯಬಲ್ಲರು ಹೇಳಿ? ಒಂದು ದಿನ ಪರೀಕ್ಷಿತನು ಎಂದಿನಂತೆ ಅರಣ್ಯಕ್ಕೆ ವಿಹಾರಕ್ಕೆಂದು ಹೋಗುತ್ತಾನೆ. ಒಂದು ಹುಲಿಯನ್ನು ಅಟ್ಟಾಡಿಸುತ್ತಾ ಒಬ್ಬ ಮುನಿಗಳ ಆಶ್ರಮಕ್ಕೆ ಸೇರಿಕೊಳ್ಳುತ್ತಾನೆ. ಆ ಹುಲಿ ಎಲ್ಲಿ ಹೋಯಿತು ಎಂದು ಕೇಳಿದರೆ ತಪಸ್ಸಿನಲ್ಲಿರುವ ಆತ ಉತ್ತರಿಸುವುದಿಲ್ಲ. ಇದರಿಂದ ಕೋಪಗೊಂಡಂತಹ ಪರೀಕ್ಷಿತನು ಅಲ್ಲೇ ಬಿದ್ದಿರುವ ಹಾವಿನ ಶವವನ್ನು ಆ ಮುನಿಗಳ ಕತ್ತಿನಲ್ಲಿ ಹಾಕಿ ಹೊರಟು ಹೋಗುತ್ತಾನೆ. ಆನಂತರ ಅಲ್ಲಿಗೆ ಬಂದ ಆ ಮುನಿಗಳ ಕುಮಾರನಾದ ಶೃಂಗಿ ತನ್ನ ತಂದೆಯ ಕತ್ತಿನಲ್ಲಿದ್ದ ಸರ್ಪವನ್ನು ನೋಡಿ ತುಂಬಾ ಕೋಪದಿಂದ, ಹೀಗೆ ಮಾಡಿದವರು 7 ದಿನಗಳಲ್ಲಿ ತಕ್ಷಕನ ಕೈಯಲ್ಲಿ ಮೃತ್ಯು ಹೊಂದುತ್ತಾರೆ ಎಂದು ಶಪಿಸುತ್ತಾನೆ. ನಂತರ ಪರೀಕ್ಷಿತನಿಗೆ ಎಲ್ಲವೂ ಗೊತ್ತಾಗಿ ತಾನು ಮಾಡಿದ ತಪ್ಪುಗಳಿಗೆ ಚಿಂತಿಸುತ್ತಾ ಸರ್ಪಗಳು ಬರದ ಹಾಗೆ ಮಹಲ್ಲನ್ನು ನಿರ್ಮಿಸಿಕೊಂಡು ಪಶ್ಚಾತ್ತಾಪದಿಂದ ಶುಕನ ಬಳಿ ಪುಣ್ಯಕಥೆಗಳನ್ನು ಕೇಳುತ್ತಾನೆ. ಶಾಪ ಪ್ರಭಾವದಿಂದ 7ನೇ ದಿನ ಬ್ರಾಹ್ಮಣ ವೇಷಧಾರಿಗಳಾದ ಸರ್ಪಗಳು ಬಂದು ನಿಂಬೆಹಣ್ಣುಗಳನ್ನು ಕಾಣಿಕೆಯಾಗಿ ನೀಡುತ್ತಾರೆ. ಅದರಿಂದ ಉದ್ಭವಿಸುವ ತಕ್ಷಕನು ಪರೀಕ್ಷಿತನನ್ನು ಕಚ್ಚಿ ಸಂಹಾರ ಮಾಡುತ್ತವೆ. ಪರೀಕ್ಷಿತನು ಆ ವಾರದ ದಿನಗಳಲ್ಲಿ ಕೇಳಿದ್ದು ಮಹಾಭಾಗವತ ಪುರಾಣ. ಈತನ ಕುಮಾರನು ಸರ್ಪಯಾಗ ಮಾಡಿದ ಜನಮೇಜಯನು. ಪರೀಕ್ಷಿತನ ಮರಣದ ನಂತರವೇ ಕಲಿಯುಗ ಮೊದಲಾಯಿತೆಂದು ಹೇಳಲಾಗುತ್ತದೆ. ಪರೀಕ್ಷಿತನ ಪರಿಪಾಲನೆಯಲ್ಲಿ ಎಲ್ಲಾ ಕಡೆಯೂ ಧರ್ಮವೇ ತುಂಬಿ ತುಳುಕುತ್ತಿತ್ತು. ಆ ದಿನಗಳಲ್ಲಿ ಆಗ ಕೊಟ್ಟಂತಹ ಕಲಿಯುಗ ಶಾಪದ ಕಾರಣದಿಂದಲೇ ನಾವೆಲ್ಲರೂ ಕೂಡ ಈ ಪರಿಸ್ಥಿತಿಗಳನ್ನು ಎದುರಿಸುತ್ತಿದ್ದೇವೆ. ಇಂತಹ ಘಟ್ಟಗಳ ಕುರಿತು ಮಹಾಭಾರತವನ್ನು ಹೇಳುವ ಸಂದರ್ಭಗಳಲ್ಲಿ ಹೇಳುತ್ತಲೇ ಇರುತ್ತಾರೆ. ಇದರಲ್ಲಿ ಕೆಲವೊಂದು ಅನೇಕ ಮಂದಿಗೆ ತಿಳಿದಿರುತ್ತದೆ, ಕೆಲವರಿಗೆ ತಿಳಿಯದ ವಿಷಯಗಳು ಕೂಡ ಇರಬಹುದು. ಯಾವುದೇನೇ ಆಗಲಿ, ಈ ಪ್ರಮುಖ 5 ಶಾಪಗಳ ಬಗ್ಗೆ ಮಹಾಭಾರತವನ್ನು ಓದಿದವರೆಲ್ಲರಿಗೂ ತಿಳಿದಿರುತ್ತದೆ ಎಂಬುದನ್ನು ಅಂಗೀಕರಿಸಬೇಕಾದ ವಾಸ್ತವ.
ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.